ನಮಸ್ಕಾರ ಕರ್ನಾಟಕ, ನಮಸ್ಕಾರ ಬೆಂಗಳೂರು. ನಾವಿವತ್ತು ಬೆಂಗಳೂರಿನ ಪಾರಂಪರಿಕ ತಿಂಡಿ ತಿನಿಸುಗಳ ತಾಣಗಳನ್ನ ಪರಿಚಯ ಮಾಡ್ಕೊಳ್ಳೋಣ, ಬನ್ನಿ. ನಾವಿವತ್ತು ಎಲ್ಲಿದ್ದೀವಿ ಗೊತ್ತಾ? ಸುಮಾರು 32 ವರ್ಷಗಳಿಂದ ಜನಗಳಿಗೆ ರುಚಿ ರುಚಿಯಾಗಿರೋ ತಿಂಡಿ ತಿನಿಸುಗಳನ್ನ ತಿನ್ನಿಸ್ತಾ ಇರೋ ಮುರುಳಿ ಕೆಫೆಯಲ್ಲಿ ಇದ್ದೀವಿ. ಏನಕ್ಕೆ ಫೇಮಸ್ ಅಂತ ಗೊತ್ತಾ? ಈ ಬಿಸಿ ಬಿಸಿ ಇಡ್ಲಿ, ಗರ್ಮ ಗರ್ಮ ವಡೆ ಹಾಗೂ ಕೆಂಪು ಚಟ್ನಿಗೆ ತುಂಬಾ ಫೇಮಸ್ ಅಂತೆ. ಬನ್ನಿ, ಟೇಸ್ಟ್ ಮಾಡೇ ಬಿಡೋಣ. ವಾವ್, ರಿಯಲಿ ಸೂಪರ್ ಆಗಿದೆ. ಜನಗಳು ಹೇಳೋ ತರ ನನಗಂತೂ ತುಂಬಾ ಇಷ್ಟ ಆಯ್ತು. ನೀವು ಒಂದ್ಸಲ ಬಂದು ತಿನ್ನಲೇಬೇಕು ಅಂತ ಅನ್ಸುತ್ತೆ. ವಡೆ ಗರ್ಮ ಗರ್ಮ ವಡೆ ಅಂತ ಹೇಳಿದ್ನಲ್ಲ ಅವಾಗಲೇ, ಅದೇ ವಡೆ ತುಂಬಾ ಚೆನ್ನಾಗಿದೆ ನೋಡಿ. ಒಂದು ಚೂರು ಆಯಿಲ್ ಇಲ್ಲ. ಬನ್ನಿ, ಇದನ್ನು ಕೂಡ ಟೇಸ್ಟ್ ಮಾಡೋಣ. ವಾವ್, ಈ ಕೆಂಪು ಚಟ್ನಿಗೂ ವಡೆಗೂ ತುಂಬಾ ಒಳ್ಳೆ ಕಾಂಬಿನೇಷನ್, ಸಕ್ಕದಾಗಿದೆ ಟೇಸ್ಟ್. ಸ್ನೇಹಿತರೆ, ಮುರುಳಿ ಕೆಫೆ ಓನರ್ ಆದಂತ ನಾಗರಾಜ್ ಅವರ ಜೊತೆ ಇದ್ದಾರೆ. ಬನ್ನಿ, ಅವರನ್ನ ಮಾತಾಡೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ಎಷ್ಟು ವರ್ಷದಿಂದ ಹೋಟೆಲ್ ಮಾಡ್ತಿದ್ರೆ? 32 ವರ್ಷದಿಂದ ಮಾಡ್ತಾ ಇದ್ದೀವಿ. ಸರ್, ನಿಮ್ದು ಮೂಲತಃ ಯಾವೂರು? ಮೂರ್ತ ಮದ್ದೂರ್ ಹತ್ರ ನವಿಲೆ ಅಂತ. ನವಿಲೆ ಅಂತ, ಓಕೆ ಸರ್. ನಾವು ಅಲ್ಲಿಂದ ಬಂದು ಹೋಟೆಲ್ಲಿ 45 ವರ್ಷ ಆಯಿತು. ಅಲ್ಲಿ ಸುಜಾತ ರೆಸ್ಟೋರೆಂಟ್ ಸಾಗರ್ ಟ್ಯಾಕ್ಸ್ ಹತ್ರ ಮ್ಯೂಜಿಸ್ಟಿಕಲ್ ಕೆಲಸ ಮಾಡ್ತಾ ಇದ್ದೋ. ಓಕೆ. ಅಲ್ಲಿ 8 ರೂಪಾಯಿ ಸಂಬಳ ಕೊಡ್ತಾ ಇದ್ರು ನಮಗೆ. ಅಲ್ಲೆಲ್ಲ ಅಲ್ಲಿಂದ ಪ್ರಾರಂಭ ಮಾಡಿಕೊಂಡು 28 ವರ್ಷ ಅಲ್ಲಿ ಟೇರ್ ಮಿಲ್ ಸರ್ಕಲ್ ವ್ಯಾಪಾರ ಮಾಡಿದ ಫುಟ್ಪಾತ್ ಮೇಲೆ ಇಲ್ಲಿ 32 ವರ್ಷದಿಂದ ಹೋಟ್ಲು ನಡೆಸ್ತಾ ಇದ್ದೀವಿ. ಅವತ್ತಿಂದಿದೆ ಸರ್. ಈ ರುಚಿ ರುಚಿಯಾಗಿ ನೀವು ಕೊಡ್ತಾ ಇರೋ ಇಡ್ಲಿ, ಆ ಮೃದು ಮೃದು ಇಡ್ಲಿ, ಹಾಗೆ ಆ ಗರಂ ಗರಂ ಒಡೆ ಕೊಡ್ತಿದ್ರಲ್ಲ ಸರ್, ಅದ್ರ ಸೀಕ್ರೆಟ್ ಹೇಳಿ ಸರ್. ಏನಿಲ್ಲ ಸರ್, ಒಳ್ಳೆ ಕ್ವಾಲಿಟಿ ಆಗ್ತೀವಿ. ಮತ್ತು ಗರಿಗರೆಯಾಗಿ ಮಾಡ್ಕೊ ಬಿಸಿ ಬಿಸಿಯಾಗಿ ಕೊಡ್ತಾ ಇರ್ತೀವಿ. ಅಂದರೆ ಆ ಚಟ್ನಿ ಇವೆಲ್ಲ ತುಂಬ ರುಚಿಯಾಗಿ ಮಾಡಿ ಜನಗಳಿಗೆ ನಾವು. ಸರ್, ನಾವು ಕೇಳ್ಪಟ್ಟು ಚಟ್ನಿ ಹುಡುಕೊಂಡೆ, ತುಂಬ ಜನ ಎಲ್ಲೆಲ್ಲಿಂದನೋ ಬರ್ತಾರಂತೆ ಸರ್. ಆ ಚಟ್ನಿ ಸೀಕ್ರೆಟ್ ಏನು ಹೇಳಿ ಸರ್? ಅದು ನಾವು ಅಂದರೆ ಹಸಿಮೆಣಸಿನ್ಕಾಯಿ ಅವೆಲ್ಲ ಯೂಸ್ ಮಾಡಲ್ಲ, ಗ್ಯಾಸ್ಟ್ರಿಕ್ ಬರುತ್ತೆ ಅಂತ. ಓಕೆ. ಒಣಮೆಣಸಿನ್ಕಾಯಿ ಹಾಕಿ ಏನೇ ತಿಂದ್ರು ಅದು ಮನುಷ್ಯಂಗೆ ಆರೋಗ್ಯ ಕರೆಕ್ಟ್ ಆಗಿರಲಿ ಅಂತ ನಾವು ಇದು ಮಾಡ್ತಾ ಇದೀವಿ ಅಂತ. ಸರ್, ಚಟ್ನಿ ಹೇಗೆ ಮಾಡ್ತೀರಂತ ನಮಗೂ ಸ್ವಲ್ಪ ವೀಕ್ಷಕರು ಸ್ವಲ್ಪ ತಿಳಿಸ್ಕೊಡ್ಬೋದಾ ಸರ್? ತಿಳಿಸ್ತೀವಿ ಸರ್. ಹಾಂ ಹೇಳಿ ಸರ್. ಒಣಮೆಣಸಿನ್ಕಾಯಿ, ಒಳ್ಳೆ ಉರುಗಡಲೆ, ಮೆಣ್ಕಟ್ ಮೆಣಸಿನ್ಕಾಯಿ, ಬ್ಯಾಡಿಗೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಹುಣಸೆಹಣ್ಣು, ಇವೆಲ್ಲ ಕ್ರಮಗಳು ಎಷ್ಟು ಬೇಕು ಅಷ್ಟು ಕ್ರಮ ಮಾಡಿ ಅದನ್ನ ರುಚಿಕರವಾಗಿ ಮಾಡ್ಕೊಡ್ತೀವಿ. ಸರ್, ನಿಮ್ಮ ಹೋಟ್ಲಲ್ಲಿ ಏನು ಫೇಮಸ್? ನಮ್ಮ ಹೋಟ್ಲಲ್ಲಿ ಪಲಾವು, ಶಾವಿಗೆ ಬಾತು, ಚೋಚೋ ಬಾತು, ತಟ್ಟೆ ಇಡ್ಲಿ, ಖಾಲಿ ದೋಸೆ, ಓಕೆ, ಇಂಥ ಐಟಮ್ಗಳೆಲ್ಲ ನಮಗೆ ತುಂಬ ಬೇಡಿಕೆ ಇದೆ. ಖಾಲಿ ದೋಸೆ ಮನೆಯಲ್ಲಿ ಮಾಡ್ತಾರ ಮಾಡ್ತೀವಿ, ಅದರಿಂದ ಭಾರಿ ರುಚಿಯಾಗಿರ್ತದೆ ಅಂದ್ಬಿಟ್ಟು ದೋಸೆ ತಣ್ಣಗಿದ್ರು ಅದು ಅದೇ ಕೊಡಿ ಸರ್ ಅಂತ ಕೇಳ್ತಾರೆ ನಮ್ಮ. ಸರ್, ಇದು ಇನ್ನು ಮಾಡ್ತಿರೋ ಇಷ್ಟು ರುಚಿ ರುಚಿ ಅಡುಗೆಗಳು ಅದು ನಿಮ್ಮ ಕೈ ರುಚಿನ ಅಥವಾ ಇದ್ರ ಹಿಂದೆ ತುಂಬ ಜನ ಹೆಲ್ಪರ್ಸ್ ಇದಾರೆ ಅಥವಾ ನಿಮ್ಮ ಫ್ಯಾಮಿಲಿ ಇದ್ದಾರೆ, ಹೇಗೆ ಸರ್? ಯಾರು ಇಲ್ಲ ಸರ್, ನಮ್ಮ ಮಗ, ನಾನು, ನಮ್ಮ ಅಣ್ಣವರಿದ್ದರು ತಿರುವುದ್ರವರು, ಓಕೆ, ನಮ್ಮ ಮಗ, ನಮ್ಮ ಮಕ್ಕಳು, ನಾವು 3 ಜನ
ಪರ್ಫೆಕ್ಟ್ ರೆಡಿ ಮಾಡಿ ಪಕ್ಕ. ಸೊ ನೀವು ಕೆಲಸರ ಅಂತ ಯಾರು ಇಟ್ಕೊಂಡಿದ್ದೀರಾ? ನೀವೇ ಪ್ರಿಪೇರ್ ಮಾಡ್ತೀರಾ? ಓಕೆ, ಸೂಪರ್ ಸರ್, ಸೂಪರ್ ಸೂಪರ್. ನಮ್ಮ ಮನೆಯವರು ಮಾಡಿ ನಾವೆಲ್ಲ ಮಾಡ್ಕೊಂಡು ಬೆಳಿಗ್ಗೆ 8ಕ್ಕೆ ಓಪನ್ ಮಾಡಿ 11:30ಗೆಲ್ಲ ಕ್ಲೋಸ್ ಮಾಡೋದು. ಸೊ 11:30ಗೆ ಕ್ಲೋಸ್ ಇರುತ್ತೆ, ಮಧ್ಯಾಹ್ನ ಊಟ ಸಿಗಲ್ಲ? ಇಲ್ಲ ಸರ್. ಓಕೆ, ಸಂಜೆ ಸರ್? ಸಂಜೆ ಇಲ್ಲ, ಸರಿ, ಬ್ರೇಕ್ಫಾಸ್ಟ್ ಮಾತ್ರ ನಿಮ್ಮ ಸ್ಪೆಷಲ್? ಓಕೆ ಸರ್, ಸೂಪರ್ ಸೂಪರ್. ಸರ್, ನಾನು ಇಡ್ಲಿ ತಿಂದೆ, ತುಂಬ ಸ್ಮೂತ್ ಆಗಿತ್ತು ಸರ್, ಮಲ್ಲಿಗೆ ಹೂ ಇದ್ದಂಗೆ ಇತ್ತು ಸರ್. ಇದ್ರ ಸೀಕ್ರೆಟ್ ಹೇಳಿ ಸರ್, ಅದೆಷ್ಟು ಹಾಗೆ ಅದು ಹೇಗೆ ಅಷ್ಟು ಸ್ಮೂತ್ ಆಗಿ ಬರುತ್ತೆ? ಸ್ಮೂತ್ ಅಂದ್ರೆ ಸರ್ ಸೇಲಂ ಇಡ್ಲಿ ಅಕ್ಕಿ ಹಾಕ್ಬೇಕು, ಮತ್ತೆ ಬೇರೆ ಹಾಕಿದ್ರೆಲ್ಲ ಹಾರ್ಡ್ ಆಗುತ್ತೆ. ಸೇಲಂ ಇಡ್ಲಿ ಹಾಕಿ 1 ಕೆಜಿಗೆ 1.5 ಕೆಜಿ ಉದ್ದಿನ ಬೇಳೆ ಹಾಕಿ, ಯಾವುದು ಮೆಟರಲ್ಸ್ ಮಿಕ್ಸ್ ಮಾಡಬಾರ್ದು, ಸ್ಮೂತ್ ಆಗಿರ್ತದೆ. ಮಿಕ್ಸ್ ಮಾಡಿದ್ರೆ ಇಡ್ಲಿ ಇನ್ನ ಸ್ಮೂತ್ ಬರುತ್ತೆ, ಆದ್ರೆ ತಿಂದಾಗ ಅದೇ ಉರಿ ಸ್ಟಾರ್ಟ್ ಆಗುತ್ತೆ, ಬ್ರೆಡ್ ಇಷ್ಟೊಂದು ಬರುತ್ತೆ. ಅದ್ ನಾವು ಯೂಸ್ ಮಾಡಲ್ಲ, ನಾವು ಎಲ್ಲ ನಾರ್ಮಲ್ ಮನೆ ತರ ಯಾವ ತರ ಇರುತ್ತೆ ಆ ತರ ಮಾಡುವಂತ ಇದು ತಿಂಡಿಗಳು. ಸರ್, ನೀವು ಯೂಸ್ ಮಾಡೋ ರೈಸ್ ಯಾವುದು ಸರ್? ಅದಕ್ಕೆ ನಾವು ರೈಸ್ ಮಾಡೋದು ರಾ ರೈಸ್ ಅಂದ್ಬಿಟ್ಟು. ರಾ ರೈಸ್ ಅಂತ? ಓಕೆ. ಡೈಮಂಡ್ ರೈಸ್ ಅಂದ್ಬಿಟ್ಟು ಬರುತ್ತೆ. ಪಲಾವ್ಗೆಲ್ಲ ತುಂಬ ಇದು 120 ರೂಪಾಯಿ 1 ಕೆಜಿ ಇದು ಜಿಂಗೆ ಸಾಂಬಾರಕ್ಕಿ ಅಂತ. ಪಲಾವ್ಗೆಲ್ಲ ನಾವು ಅದೇ ಯೂಸ್ ಮಾಡೋದು. ಸರ್, ಇಡ್ಲಿಗೆ ಹಾಕೋ ಇಂಗ್ರೀಡಿಯೆಂಟ್ಸ್ಗಳನ್ನ ಹೇಳಿ ಸರ್, ಏನೇನು ಹಾಕ್ತೀರಾ ನೀವು ಅದಕ್ಕೆ ಅಷ್ಟು ಸ್ಮೂತ್ ಆಗಿ ಬರಲಿಕ್ಕೆ? ಅದ್ರ ಸೀಕ್ರೆಟ್ ಏನು ಸರ್? ಹೇಳಿ. ಸೀಕ್ರೆಟ್ ಏನಂದ್ರೆ ಉದ್ದಿನ ಬೇಳೆ ಮೇನು. ಉದ್ದಿನ ಬೇಳೆ ಮೇನು? ಉದ್ದಿನ ಬೇಳೆ ಮೇನು, ಮತ್ತೆ ಇಡ್ಲಿ ಅಕ್ಕಿನೂ ಅಷ್ಟೇ ಪಕ್ಕ ಇರಬೇಕು. ಸೇಲಂ ಇಡ್ಲಿ ಅಕ್ಕಿ ಆಗಬೇಕು, ಬೇರೆ ಅಕ್ಕಿ ಇಡ್ಲಿ ಅಕ್ಕಿ ಬರುತ್ತೆ ಅದು ಅಂಟೆಲ್ಲ ಬಂದ್ಬಿಡುತ್ತೆ, ಅದು ಚೆನ್ನಾಗಿ ಬರಲ್ಲ. ಇದರೊಳ್ಳೆ ಸ್ಮೂತ್ ಬರುತ್ತೆ, ನಿಮ್ಗೆ ತಿನ್ನೋಕ್ಕೂ ಚೆನ್ನಾಗಿರ್ತದೆ, ಆರೋಗ್ಯನೂ ಕರೆಕ್ಟಾಗಿರ್ತದೆ. ಇಲ್ಲಾಂದ್ರೆ ತಿಂದಾಗ ಇಲ್ಲಿ ತಿಂದಾಗ ಚೆನ್ನಾಗಿರ್ತದೆ, ನೀವು ಅಷ್ಟು ದೂರ ಹೋಗೋದಕ್ಕೆ ಹೊಟ್ಟೆ ಹಸಿ ಚೂರ ಆಗುತ್ತೆ. ಅದಕ್ಕೆ ಮಿಕ್ಸಿಂಗು ಮಾಡೋವಂಥ ಮಾಡಿದ್ರೆ ನಾವು ಆ ಥರದ್ದು ಏನಿಲ್ಲ, ಎಲ್ಲ ಮನೆ ಥರ ಪರ್ಫೆಕ್ಟಾಗಿ ರೆಡಿ ಮಾಡಿಕೊಡ್ತೀವಿ. ಎಷ್ಟೋ ವರ್ಷ ತಿಂತಾ ಇದ್ದಾರೆ, ಆದರೆ ಕಸ್ಟಮರ್ ಆ ಥರ ಹುಡುಕೊಂಬತ್ತಾರೆ. ಇಲ್ಲಿಂದ ಆರ್ ಆರ್ ನಗರದಿಂದ ಬರ್ತಾರೆ, ಜಯನಗರದಿಂದ ಬರ್ತಾರೆ, ಇಲ್ಲಿಂದ ಬಂದು ಎಲ್ಲ ಕಡೆಯಿಂದ ಬಂದು ನಮ್ಮ ಹತ್ರ ಪಾರ್ಸಲ್ ತಗೋಯ್ತಾರೆ. ನಿಮ್ಮಲ್ಲಿ ಚೆನ್ನಾಗಿರ್ತದೆ ಸರ್ ಚಟ್ನಿ ಎಲ್ಲ, ಸ್ವಲ್ಪ ಚಟ್ನಿ ಜಾಸ್ತಿ ಕೊಡಿ ಅಂತ ಕೇಳ್ತಾರೆ. ಸರ್, ಅಂದಾಜು ನೀವು ದಿನಕ್ಕೆ ಎಷ್ಟು ಇಡ್ಲಿಗಳನ್ನು ತಯಾರಿಸ್ತೀರಾ? ಸರ್, ಬೇರೆ ದಿವಸ ಒಂದು 10 ಕೆಜಿ ಹೋಗುತ್ತೆ. 10 ಕೆಜಿ ಇಡ್ಲಿ. ಭಾನುವಾರ ಮಾತ್ರ ದೋಸೆ ಒಂದು ಭಾನುವಾರ ಶನಿವಾರ ಬೇರೆ ದಿವಸ ಜಾಸ್ತಿ ಹೋಗುತ್ತೆ. ಓಕೆ. ಭಾನುವಾರ ಒಂದು 20 ಕೆಜಿ 22 ಕೆಜಿ 22 ಕೆಜಿ ಓಕೆ ಇಡ್ಲಿ ಸೇಲ್ ಆಗುತ್ತೆ. ಒಂದು 10 ಕೆಜಿ ಕಾಲು ಹೋಗುತ್ತೆ. ಸೌಖ್ಯ ಬಾತು ಪಲಾವ್ ಒಂದು 12 ಕೆಜಿ. ಸೊ ಭಾನುವಾರ ಇಲ್ಲಿ ಫುಲ್ ರಶ್ ಇರ್ತಾರೆ ಅಂತ ಹೇಳ್ತೀರಾ? ಸೊ ನಾವು ಭಾನುವಾರ ಬಂದ್ರೆ ಇನ್ನೂ ಚೆನ್ನಾಗಿರ್ತದೆ, ಇನ್ನೂ ಚೆನ್ನಾಗಿರ್ತದೆ ಪಲಾವ್ ಎಲ್ಲ, ತುಂಬ ಟೇಸ್ಟ್ ಆಗಿರ್ತದೆ. ಓಕೆ. ಇಲ್ಲಿ ಮೆಜರ್ ಟೈಪ್ ಪಲಾವ್ ಎಲ್ಲೂ ಸಿಗಲ್ಲ ಅಂತ ಬಂದು ಮನೆಯವರೆಲ್ಲ ತಗೋಗ್ತಾರೆ, ನಾವು ಮನೇಲೂ ಮಾಡಕ್ ಆಗ್ತಾ ಇಲ್ಲ. ಸರ್, ಆ ಪಲಾವ್ ಸೀಕ್ರೆಟ್ ಹೇಳಿ ಸರ್ ಹಾಗಾದ್ರೆ ನಮಗೆ. ಪಲಾವ್ ಸೀಕ್ರೆಟ್ ಅಂದ್ರೆ ಏನು ಸರ್? ಒಳ್ಳೆ ಅಕ್ಕಿ, ಮತ್ತೆ ಒಳ್ಳೆ ತುಪ್ಪ ಹಾಕಿ ಮಾಡ್ತೀವಿ ಅಕ್ಕಿಗಳು, ಮತ್ತೆ ತರಕಾರಿ ನಾವೇ ಮಾರ್ಕೆಟ್ ಹೋಗಿ ಫ್ರೆಶ್ ಆಗಿ ತಂದು ಅವಾಗ ಹಚ್ಚಿ ಅವಾಗ ಹಾಕ್ತೀವಿ. ಓಕೆ ಸರ್, ಬೇರೆ ಹೋಟ್ಲು ಪಲಾವ್ಗು ನಿಮ್ಮ ಹೋಟ್ಲು ಪಲಾವ್ಗು ಏನು ಡಿಫ್ರೆನ್ಸ್ ಅಂತ ಹೇಳ್ತೀರಾ? ಏನ್ ಡಿಫ್ರೆನ್ಸ್ ಅಂದ್ರೆ ಅದು ಆ ಥರ ನಮ್ಮ ಕ್ವಾಲಿಟಿನೇ ಒಂಥರ ಇದು ಮಾಡ್ತೀವಿ, ಅವರು ಒಂಥರ ಟೇಸ್ಟ್ ಮಾಡಿ ಆ ಥರದ್ದೇನು ನಾವು ಮನೇಲಿ ಯಾವ ತರ ಮಾಡ್ತಾರೆ ಅದೇ ರೀತಿ ಇಂಗ್ರೀಡಿಯೆಂಟ್ಸ್ ನ ಹಾಕಿ ಸೊ ಹಂಗೇನೆ ಮಾಡ್ತೀರಾ? ಸೊ ಹಂಗಾಗಿ ಸ್ಟೇಷನ್ ಅಂತ ಹೇಳ್ತಿದ್ದೀರಾ ನೀವು? ಸೂಪರ್ ಸರ್, ಸೂಪರ್. ಸರ್, ನಮಸ್ಕಾರ. ನೀವು ಇಲ್ಲಿಗೆ ಕಾಯಂ ಕಸ್ಟಮರ್ ಅಂತೆ ಸರ್, ಎಷ್ಟು ವರ್ಷದಿಂದ ಬರ್ತಿದ್ದಾರೆ ಸರ್? ಇಲ್ಲಿ 8 ವರ್ಷದಿಂದ ಬರ್ತಾ. 8 ವರ್ಷದಿಂದ ಸರ್. ಇಲ್ಲಿ ಏನ್ ನಿಮಗೆ ತುಂಬಾ ಇಷ್ಟ? ಪಲಾವ್ ಅಂದ್ರೆ ತುಂಬಾ ಇಷ್ಟ. ಪಲಾವ್ ಅಂದ್ರೆ ತುಂಬಾ ಇಷ್ಟ. ಇಲ್ಲಿ ವಡೆ ದೋಸೆ ಮಾಡ್ತಾರೆ, ಎಲ್ಲ ಚೆನ್ನಾಗಿರ್ತಾರೆ. ಓಕೆ, ಕಾಫಿ. ಸರ್, ನಿಮಗೆ ಬೇರೆ ಹೋಟೆಲ್ಗಿಂತ ಇಲ್ಲಿ ಏನ್ ಸ್ಪೆಷಲ್ ಅಂತ ಅನ್ಸುತ್ತೆ? ಏನಕ್ಕೆ ಇಲ್ಲಿಗೆ ಬರ್ಬೇಕಂತ ಅನ್ಸುತ್ತೆ ಸರ್? ನಿಮ್ಗೆ ನೀಟ್ ಆಗಿರ್ತಾರೆ ಸರ್, ಮನೆ ಊಟ ಹೆಂಗಿದೆ ಹಂಗೆ ಇರ್ತಾರೆ. ಓಕೆ, ಚೆನ್ನಾಗಿ ಮಾಡಿರ್ತಾರೆ. ಹೊರ್ಲಿಕ್ಕೆ ಹೋಟ್ಲ ಅಂದ್ರೆ ತುಂಬಾ ವರ್ಷದಿಂದ ತಿಂತಾ ಇದೀನಿ. ಸೊ ನೀವು 8 ವರ್ಷಗಳಿಂದ ಇಲ್ಲಿಗೆ ಬರ್ತಾನೆ ಇದ್ದೀರಾ? ಸೊ ಅಷ್ಟು ಚೆನ್ನಾಗಿದೆ ಅಂತ ಹೇಳ್ತಿದ್ದೀರಾ ಊಟ? ಸೂಪರ್ ಸರ್, ಸೂಪರ್. ಈ ಮುರುಳಿ ಕೆಫೆನ ಪರ್ಮನೆಂಟ್ ಕಸ್ಟಮರ್ ಅಂತ ಇನ್ನೊಬ್ರು ಇದಾರೆ, ಅವ್ರನ್ನ ಮಾತಾಡೋಣ ಬನ್ನಿ. ಮೇಡಮ್, ಎಷ್ಟು ವರ್ಷಗಳಿಂದ ಬರ್ತಾ ಇದ್ದೀರಾ? ಹದಿನಾರು ವರ್ಷಗಳಿಂದ ಬರ್ತಾ ಇದೀರಾ ಮೇಡಮ್? ನೀವು ಮನೇಲಿ ಅಡುಗೆ ಮಾಡಿದೇನೆ, ಬೆಳಿಗ್ಗೆ ಇಲ್ಲಿ ತಿಂಡಿ ಬರ್ತಿದ್ದೀರಾ ಅಂದ್ರೆ ಏನ್ ಇದ್ರ ಕತೆ? ಮನೆ ಅಷ್ಟೇ ಇಲ್ಲಿ ಟೇಸ್ಟ್ ಇರುತ್ತೆ. ಓಕೆ, ತುಂಬಾ ಚೆನ್ನಾಗಿರುತ್ತೆ. ಬಟ್ ಏನಂದ್ರೆ ಸೋಡಾ ಹಾಕಲ್ಲ ಇವರು, ಅಡುಗೆ ಸೋಡಾ ಬೇರೆ ಹೋಟ್ಲಲ್ಲ ಅಡುಗೆ ಸೋಡಾ ಹಾಕ್ತಾರೆ, ಇವ್ರು ಹಾಕಲ್ಲ. ಟೇಸ್ಟ್ ಆಗಿರುತ್ತೆ. ನಮ್ಮ ಮನೇಲಿ ಹೆಂಗ್ ಮಾಡಿರ್ತೀವಿ ಇಡ್ಲಿ ವಡೆ ಅಂದ್ರೆ, ನಮ್ಮನೆ ಬೆಳಗ್ಗೆ 9 ಗಂಟೆ 9:30 ಮೇಲಾಗತ್ತೆ ತಿಂಡಿ, ಬೇಗ ಆಗಿರುತ್ತೆ, ಟೇಸ್ಟ್ ಆಗಿರುತ್ತೆ. ಮತ್ತೆ ದುಡ್ಡು ಅಂತ ಜಾಸ್ತಿ ಏನು ಹೇಳಂಗಿಲ್ಲ, ಟೇಸ್ಟ್ ಆಗಿದೆ. ಹೇಳ್ಬೇಕು ಅಂದ್ರೆ ನಮ್ಮ ಮನೇಲಿ ನಾವು ಯಾವ ತರ ತಿಂಡಿ ಎಲ್ಲ ಮಾಡ್ತೀವಿ, ಮನೇಲಿ ಅಡುಗೆ ಸೋಡ ಎಲ್ಲ ಹಾಕಲ್ಲ, ಇಲ್ಲಿ ಹಾಕಲ್ಲ. ಆದ್ರಿಂದ ನಮ್ ಬೇರೆ ಹೋಟೆಲ್ ತಿಂದ್ರೆ ಹೊಟ್ಟೆ ನೋವು ಬರೋದು, ಒಂಥರ ಗ್ಯಾಸ್ಟ್ರಿಕ್ ಆಗೋದು, ಏನೋ ಒಂಥರ ಫುಡ್ ಪಾಯ್ಸನ್ ಆಗೋತರ ನಮ್ಗೆ ಒಂದ್ 2-3 ಕಡೆ ಆಗಿದೆ. ಆದ್ರಿಂದ ನಮ್ಗೆ ಅಲ್ಲಿ ಎಲ್ಲೋದ್ರೂ ನಮ್ಗೆ ಇಷ್ಟ ಆಗಲ್ಲ. ಹಂಗೆ ಮನೇಲಿ ಮಾಡಕ್ ಆಗ್ಲಿಲ್ಲ ಅಂದ್ರು ಇಲ್ಲಿಂದ ಕಟ್ಟಿಸ್ಕೊಂಡೋಗಿ ಮನೆಯವರೆಲ್ಲ ಇಲ್ಲಿ. ನಿಮ್ಗೆ ಯಾವ ತುಂಬಾ ಇಷ್ಟ ಮೇಡಮ್? ಇಲ್ಲಿ ಇಲ್ಲಿ ತುಂಬಾ ಚೆನ್ನಾಗಿರೋದಂದ್ರೆ ಇಡ್ಲಿ ವಡೆ ಮತ್ತೆ ಪಲಾವ್ ತುಂಬಾ ಚೆನ್ನಾಗಿರುತ್ತೆ, ಸಾವಿಗೆ ಚೆನ್ನಾಗಿದೆ. ಓಕೆ ಮೇಡಮ್, ಇಲ್ಲಿ ಸೀಕ್ರೆಟ್ ಗಳನ್ನ ತಿಳ್ಕೊಂಡೋಗಿ ನೀವು ಮನೇಲಿ ಮಾಡ್ಬೇಕಂತ ನೀವು ಯಾವತ್ತು ಯೋಚನೆ ಮಾಡಿಲ್ವಾ? ಖಂಡಿತ ಅನ್ಕೊಂಡಿದ್ದೀವಿ, ಖಂಡಿತ. ಯಾಕಂದ್ರೆ ಮಾಡಿದ್ರೆ ಮೇಡಮ್? ಓ ಮಾಡಿದೀವಿ, ಯಾಕಂದ್ರೆ ಅವ್ರನ್ನ ಕೇಳಿದೀವಿ. ಓಕೆ, ಅವರು ಪಾಪ ಏನು ಅಂದ್ರೆ ಮಾಡಿ ಅಂದ್ರೆ ನಮ್ಮ ಹೆಸರು ವಿಜಯಮ್ಮ,
ಮಾಡಿ ವಿಜಯಮ್ಮ ಚೆನ್ನಾಗಿರುತ್ತೆ ಟೇಸ್ಟ್ ಆಗಿರುತ್ತೆ ಮಾಡ್ಕೊಳ್ಳಿ ಪಾಪ ಯಾಕೆ ನಮ್ಮ ಹತ್ರ ದುಡ್ಡು ಕೊಡ್ತೀನಿರಲ್ಲ ಅಂತ ಕರ್ಕೊಂಡೋಗಿ ಅಂದ್ರೆ ಈಸ್ಕೊಂಡಾಗ ನಾವು ಮಾಡಿದೀವಿ ಟೇಸ್ಟ್ ನೋಡಿದೀವಿ ಸೊ ಅದೇ ಟೇಸ್ಟ್ ಬಂತ ಅಥವಾ ಅಲ್ಲಿ ಬೇರೆ ಆಯ್ತು ಸರ್ ಮೇಡಮ್ ಟೇಸ್ಟ್ ಫಸ್ಟ್ ಬರಲಿಲ್ಲ ಸೊ ಇಲ್ಲಿ ಟೇಸ್ಟ್ ಇಲ್ಲೇ ಟೇಸ್ಟ್ ಅಂತೀರಾ ಸೊ ಇಲ್ಲಿ ಟೇಸ್ಟ್ ಎಲ್ಲೂ ಸಿಗಕ್ಕೆ ಚಾನ್ಸ್ ಇಲ್ಲ ಖಂಡಿತ ಇಲ್ಲ ಓಹ್ ಸೂಪರ್ ಮೇಡಮ್ ಸ್ನೇಹಿತರೆ ಇಲ್ಲಿನ ಇನ್ನೊಂದು ಸ್ಪೆಷಲ್ ಅಂದ್ರೆ ಖಾಲಿ ದೋಸೆ ಆ ಖಾಲಿ ದೋಸೆ ತಿಂತಿರೋ ಒಬ್ರು ಕಸ್ಟಮರ್ನ ಕೇಳೋಣ ಬನ್ನಿ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ಹೇಗಿದೆ ಸರ್ ಖಾಲಿ ದೋಸೆ ತುಂಬಾ ಚೆನ್ನಾಗಿದೆ ಮನೆ ಊಟಕ್ಕಿಂತ ಹೆಚ್ಚಾಗಿದೆ ನಾವು 94 ಇಂದ ತಿಂತ ಇದೀವಿ ಇಲ್ಲಿ 94 ಇಂದ ತಿಂತ ಇದೀವಿ ಒಳ್ಳೆ ಊಟ ಒಳ್ಳೆ ನಾಷ್ಟ ತುಂಬಾ ಚೆನ್ನಾಗಿದೆ ಒಳ್ಳೆ ಈ ಏರಿಯಾದಲ್ಲಿ ನಂಬರ್ ಒನ್ ಹೋಟ್ಲು ಹೊಸಕೆರೆಯಲ್ಲಿ 161 ನೋಡಲಿ ನಂಬರ್ ಒನ್ ಹೋಟ್ಲು ಸರ್ ನೀವು ಮನೇಲಿ ತಿಂಡಿ ಬಿಟ್ಬಿಟ್ಟು ಇಲ್ಲಿ ಬಂದು ಮಾಡ್ತಿದ್ದೀರಾ ಅಂದ್ರೆ ಯಾಕೆ ಸರ್ ಇದು ಸೊ ನಿಮ್ಮ ಮನೇಲಿ ಚೆನ್ನಾಗಿ ಮಾಡಲ್ಲ ಅಂತಾನ ಮನೇಲಿ ಚೆನ್ನಾಗಿ ಮಾಡ್ತಾರೆ ಅದಕ್ಕಿಂತ ಇಲ್ಲಿ ಚೆನ್ನಾಗಿ ಮಾಡ್ತಾರೆ ಓಕೆ ಅಲ್ಲಿಗಿಂತ ಇಲ್ಲಿ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ತಿದ್ದೀರಾ ಎಲ್ಲ ಕೆಲಸಕ್ಕೆ ಹೋಗಬೇಕು ಲೇಟ್ ಆಯ್ತು ಮನೇಲಿ ಮಕ್ಕಳು ಮರಿ ರೆಡಿ ಮಾಡಬೇಕು ಹೆಂಗಸರುಗಳು ಆಗಲ್ಲ ಅದರಿಂದ ನಾವು ಇಲ್ಲಿ ತಿನ್ಕೋ ಹೋಗ್ತೀವಿ ಸರ್ ಸ್ನೇಹಿತರೆ ಮುರುಳಿ ಕೆಫೆ ಹೋಟೆಲ್ನ ಇವತ್ತಿನ ಸ್ಪೆಷಲ್ ಏನಂತ ನೋಡೋಣ ಬನ್ನಿ ನೋಡಿ ನಾನು ಅವಾಗಲೇ ತಿಂದ ಹಾಗೆ ಗರಂ ಗರಂ ವಡೆ ಮಲ್ಲಿಗೆ ಹೂ ಅಂತ ಇರೋ ಈ ಇಡ್ಲಿ ಹಾಗೆ ಕೇಸರಿ ಬಾತು ಖಾರ ಬಾತು ಇಲ್ಲಿನ ತುಂಬ ಸ್ಪೆಷಲ್ ಅಂದರೆ ಈ ಮೆಂತ ರೈಸ್ ಅಂತ ತುಂಬ ಚೆನ್ನಾಗಿದೆ ಇದೆಲ್ಲದಕ್ಕೂ ಕಾಂಬಿನೇಷನ್ ಆಗಿ ಕೆಂಪು ಚಟ್ನಿ ಈ ಕೆಂಪು ಚಟ್ನಿನೇ ಇಲ್ಲಿ ತುಂಬ ಫೇಮಸ್ ಅಂತೆ ಹೊಸಕೆರೆಹಳ್ಳಿ ಕಡೆ ಬಂದಾಗ ದಯವಿಟ್ಟು ವಿಸಿಟ್ ಕೊಡಿ ನೋಡಿ ನೀವು ಇಷ್ಟಪಡ್ತೀರಾ ಇದು ಮುರುಳಿ ಕೆಫೆ ಅಂತ ಹೋಟ್ಲು ಇಲ್ಲಿ ಪಲಾವ್ ಮಾತ್ರ ಸೂಪರಾಗಿರುತ್ತೆ ಪ್ರತಿ ಭಾನುವಾರ ನಿಮಗೆ ಪಲಾವ್ ಸೂಪರಾಗಿರುತ್ತೆ ಮೊಸರು ಬಜ್ಜಿ ಸೂಪರಾಗಿ ಮಾಡ್ತಾರೆ 20 ವರ್ಷದಿಂದ ಒಂದೇ ಥರ ಇದೆ ಒಂದೇ ಕೈಗುಣ ಇವ್ರದ್ದು ಎಲ್ಲ ಹೊಸಕೆರೆಹಳ್ಳಿ ಜನ ಯಾರು ಭಾನುವಾರ ತಪ್ಪದೇ ಇಲ್ಲಿ ಟಿಫನ್ ಮಾಡ್ತಾರೆ ಪ್ರತಿದಿನ ದೋಸೆ ಪಲಾವು ಆಮೇಲೆ ತಿರುಗಿ ಇನ್ನಿತರದ್ದು ಎಲ್ಲ ಟಿಫನ್ನು ಚೆನ್ನಾಗಿರುತ್ತೆ ನಮ್ಮ ಹೆಸರು ಮಾದೇಶ್ ಅಂತ ಈ ಮುರುಳಿ ಕೆಫೆ ಹೋಟ್ಲಿಗೆ 25 ವರ್ಷದಿಂದ ಬರ್ತಾಯಿದ್ದೀವಿ ಇಷ್ಟ ಆಗಿದ ಫುಡ್ಡು ನಮಗೆ ಅಂದರೆ ಪಲಾವು ವಡೆ ದೋಸೆ ಭಾನುವಾರ ಆದರೆ ತುಂಬ ಪಲಾವ್ ಚೆನ್ನಾಗಿ ಮಾಡ್ತಾರೆ ಚಟ್ನಿ ಪಲಾವ್ ಎಲ್ಲ ತುಂಬ ಚೆನ್ನಾಗಿದೆ ಅದಕ್ಕೋಸ್ಕರ ಇರೋದು ಬರೋದು ನಾವು ಸ್ನೇಹಿತರೆ ಮುರುಳಿ ಕೆಫೆ ಹೋಟೆಲ್ ನೋಡಿದ್ರಲ್ವಾ ಇಷ್ಟ ಆಯ್ತಲ್ವಾ ಹಾಗೆ ಮುಂದಿನ ಸಲ ಬೇರೆ ಹೋಟೆಲ್ಗೆ ಹೋಗೋಣ ಅಲ್ಲಿವರೆಗೂ ಬಾಯ್